ಇಂದಿನ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರೊಫೆಸರ್ ಗೌರವ್ ವಲ್ಲಭ ಅವರೇ ಮತ್ತು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾಗಿ ಹಿರಿಯರಾಗಿರ್ತಕ್ಕಂಥ ಎಲ್ ಹನುಮಂತಯ್ಯನವರೇ ಮತ್ತು ಇದೀಗ ತಾನೇ ಪಕ್ಷಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ನಮ್ಮ ಯುವ ಗೆಳೆಯ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಅಮರನಾಥ್ರವರೇ ಮತ್ತೊಬ್ಬ ಗೆಳೆಯರಾಗಿರ್ತಕ್ಕಂಥ ಕೂಡಿ ರಾಮಚಂದ್ರರವರೇ ಭಾಗ್ಯ ಶ್ರೀಮತಿ ಭಾಗ್ಯರವರೇ ಮತ್ತು ಎಲ್ಲ ಅವರ ಜೊತೆ ನಮ್ಮ ಯಾರು ಸೇರ್ಪಡೆ ಆಗಿದ್ದಾರೆ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ಒಂದು ದೊಡ್ಡ ಒಂದು ಬೆಳವಣಿಗೆ. ಈಗಿರ್ತಕ್ಕಂಥ ಹಾಲಿ ಶಾಸಕರ ಜೊತೆಯಲ್ಲೇ ಸುಮಾರು 13 ವರ್ಷಗಳಿಂದ ಅವರ ಬಲಗೈ ಬಂಟನಾಗಿ ಎಲ್ಲ ಕಾರ್ಯಗಳಲ್ಲಿ ಅವರ ಜೊತೆಯಲ್ಲಿದ್ದಂಥ ಅಮರನಾಥ್ ಅವರು ಅವರಿಂದ ಸುಮಾರು ವಿಚಾರಗಳ ಬಗ್ಗೆ ಭಾಳಷ್ಟು ಭಿನ್ನಾಭಿಪ್ರಾಯಗಳು ಅವರಿಂದ ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಅವರಿಂದ ಅವರಿಗೆ ಬೆಂಬಲ ಸಿಗದೇ ಇತ್ತು ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಸಾರ್ವಜನಿಕರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥ ವಿಚಾರಗಳಿಂದ ಬೇಸತ್ತು ಇವತ್ತು ಒಂದು ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷದಲ್ಲಿ ಮುಖ್ಯವಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾಗಿದ್ದಂಥವರು ಇವತ್ತು ನಮ್ಮೆಲ್ಲರ ನೆಚ್ಚಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ನೆಚ್ಚಿಕೊಂಡು ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಒಂದು ಹಿರಿಯ AICCಯ ಒಂದು ನಮ್ಮ ವಕ್ತಾರರ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ರಿಗೂ ಬಹಳ ಸಂತೋಷದ ವಿಚಾರ. ಅವರ ಜೊತೆಯಲ್ಲಿ ಕೂಡಿ ರಾಮಚಂದ್ರ ಅವರು ಅಲ್ಲಿ ಜನತಾದಳದ ಅಭ್ಯರ್ಥಿಯಾಗಿ ಅಪೇಕ್ಷೆ ಪಟ್ಟಿದ್ದರು ಮಹದೇವಪುರ ಕ್ಷೇತ್ರದಲ್ಲಿ. ಈಗ ಅವರು ಸಹ ಇವತ್ತು ಸೇರ್ತಾ ಇದ್ದಾರೆ. ಈ ರೀತಿ ಭಾಗ್ಯ ಅವರು ಇರ್ಬೋದು, ಇನ್ನು ಇತರೆ ಎಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ನೆಚ್ಚಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಾನು ಮತ್ತೊಮ್ಮೆ ಇವರೆಲ್ಲರಿಗೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈಗ ಕಾಂಗ್ರೆಸ್ ಪಕ್ಷ ಭಾಳಷ್ಟು ಇವತ್ತು ದಿನೇ ದಿನೇ ಬಲ ಹೆಚ್ಚಿಕೊಳ್ತಾ ಇದೆ. ಖಂಡಿತ ಮುಂದಿನ ತಿಂಗಳು ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದಂಥ ಬಹುಮತವನ್ನು ಪಡೀತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಏನಿವತ್ತು 40% ಸರ್ಕಾರ ಮತ್ತು ಏನಿವತ್ತು PSI ಸ್ಕ್ಯಾಮು ವಿವಿಧ ಹಂತಗಳಲ್ಲಿ ಇವತ್ತು ಸಾರ್ವಜನಿಕರ ಬದುಕಿನ ಮೇಲೆ ಏನಿವತ್ತು ಗ್ಯಾಸ್ ಬೆಲೆ ಏರಿಕೆ ವಿವಿಧ ಆಹಾರ ಪದಾರ್ಥಗಳ ಎಲ್ಲ ಇವತ್ತು ಏರಿಕೆಯನ್ನು ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಜನತಾದಳ ಏನಿವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜನತಾದಳ ಅದು ಬೇರೆ ಏನೂ ಅಲ್ಲ, ಅದು BJPಯ ಬಿ ಪಕ್ಷ ಏನೋ ಬಿ ಪಾರ್ಟಿ ಅಂತ ಹೇಳಿ ಏನು ಹೇಳ್ತೀವಿ. ಅದರಿಂದ ಇವೆಲ್ಲ ವಿಚಾರಗಳನ್ನು ಇವತ್ತು ಸಾರ್ವಜನಿಕರು ಗಮನಿಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸುವಂಥದ್ದಕ್ಕೆ ಇವತ್ತು ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಅಪಾರ ಬೆಂಬಲಿಗರ ಜೊತೆಯಲ್ಲಿ ಇವತ್ತು ಇವರೆಲ್ಲರೂ ನಾಯಕರು ಬಂದು ಸೇರಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತವನ್ನು ನಂಬಿ ಬರ್ತಾ ಇರ್ತಕ್ಕಂಥವ್ರಿಗೆ ಒಂದು ಭರವಸೆ ಕೊಡ್ತೇನೆ, ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಸೂಕ್ತವಾದಂಥ ಸ್ಥಾನಮಾನ ಕಾಂಗ್ರೆಸ್ ಪಕ್ಷ ಒದಗಿಸುತ್ತೆ. ನೀವು ನಿಮ್ಮ ಜೊತೆಯಲ್ಲಿ ತಾವು ಕೆಲಸ ಮಾಡಿ ಪಕ್ಷವನ್ನು ಬಲಗೊಳಿಸುವಂಥ ಕೆಲಸ ಮಾಡ್ತೀರಾ ಅಂತಕ್ಕಂಥ ವಿಶ್ವಾಸದಿಂದ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸಿ ನಾನು ಒಂದು ಎರಡು ಮಾತು ಮುಗಿಸ್ತೇನೆ. ನಾವು ಐ ರಿಕ್ವೆಸ್ಟ್ ಡಾಕ್ಟರ್ ವಿ ಅಮರನಾಥ್ ಟು ಶೇರ್ ಫ್ಯೂ ವರ್ಡ್ಸ್ ವಿತ್ ಅಸ್ ಆ್ಯಂಡ್ ಹಿಸ್ ಕಮಿಟ್ಮೆಂಟ್ ವಿಚ್ ಹಿಯರ್